ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಕೆಎಸ್ ಅಂಡ್ ಡಿಎಲ್ ಮಾರ್ಕೆಟಿಂಗ್ ಸ್ಟಾಫ್ ಅಂಡ್ ವರ್ಕರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಜಿಆರ್ ಶಿವಶಂಕರ್ ಅವರಿಂದ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದ್ದರು. ಕೆಎಸ್ ಅಂಡ್ ಡಿಎಲ್ನಲ್ಲಿ ಈ ಕಾರ್ಮಿಕರ ನಿಸ್ವಾರ್ಥ ಸೇವೆ ಹಗಲಿರುಳು ದುಡಿಮೆಯಿಂದ ಕಳೆದ 15 ವರ್ಷಗಳಿಂದ ನಿರಂತರವಾಗಿ ಲಾಭ ಗಳಿಸುತ್ತಿದೆ. ಅಲ್ಲದೆ ಸರ್ಕಾರಕ್ಕೆ ಡಿವಿಡೆಂಟ್ ಅನ್ನು ಸಹ ನೀಡುತ್ತಿದೆ. 2021-22 ಆರ್ಥಿಕ ವರ್ಷದಲ್ಲಿ 1,000 ಕೋಟಿಗೂ ಹೆಚ್ಚು ವಹಿವಾಟು ನಡೆಸಿ 214.45 ಕೋಟಿ ಲಾಭ ಗಳಿಸಿದೆ. ಈ ಲಾಭದಲ್ಲಿ ಸರ್ಕಾರಕ್ಕೆ 18 ಡಿಸೆಂಬರ್ 2022 ಮಾನ್ಯ ಮುಖ್ಯಮಂತ್ರಿಗಳಿಗೆ 41.36 ಕೋಟಿ ಡಿವಿಡೆಂಟ್ ಮೊತ್ತವನ್ನು ಸಹ ನೀಡಲಾಗಿದೆ. ಆದರೆ ಕೆಎಸ್ ಅಂಡ್ ಡಿಎಲ್ನ ಮಾರುಕಟ್ಟೆಯಲ್ಲಿ ಹಗಲಿರುಳು ದುಡಿದ ಕಾರ್ಮಿಕರಿಗೆ ಯಾವುದೇ ಸವಲತ್ತು ನೀಡದೆ ಹಾಗೂ 63 ಜನ ಕಾರ್ಮಿಕರನ್ನು ಕಾಯಂಗೊಳಿಸದೆ ನಿರಂತರವಾಗಿ ದುಡಿಸಿಕೊಂಡು ಕಾರ್ಮಿಕರ ಕಾಯ್ದೆಗಳನ್ನು ಉಲ್ಲಂಘನೆ ಮಾಡಿ ಮೋಸ ಮಾಡುತ್ತಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ವಿವರಿಸಿದರು. ಜಿ ಆರ್ ಶಿವಶಂಕರ್ ಅಂತ ಕೆ ಎಸ್ ಡಿ ಎಲ್ ಏನು ಮಾರ್ಕೆಟಿಂಗ್ ಕಾರ್ಮಿಕರ ಸಂಘದ ವತಿಯಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ಕೆ ಎಸ್ ಡಿ ಎಲ್ ಕಾರ್ಖಾನೆ ತಮಗೆಲ್ರಿಗೂ ತಿಳಿದಂಗೆ 107 ವರ್ಷ ಈ ಕಾರ್ಖಾನೆಗಾಗಿದೆ. ಅಂದರೆ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಅಂತ 1980 ಅದಾದ ಮೊದಲು ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಅಂತ ಇತ್ತು. ಇದರೊಳಗಡೆ ಟೋಟಲಾಗಿ ಇವತ್ತು ಕಾರ್ಮಿಕರ ಸಂಖ್ಯೆ ಇದ್ದಾಗ 252 ಜನ ಮಾತ್ರ ಕಾಯಂ ನೌಕರಿ ಇರ್ತಕ್ಕದ್ದು. ಉಳಿದಿದ್ದು ಈ ಕಾರ್ಖಾನೆ ಒಳಗಡೆ ಸುಮಾರು 1,775 ಜನ ಇವತ್ತು ಅದರೊಳಗಡೆ ಕಾಂಟ್ರಾಕ್ಟ್ ಕಾರ್ಮಿಕರು, ಔಟ್ಸೋರ್ಸ್ ಕಾರ್ಮಿಕರು ಕೆಲಸ ಮಾಡ್ತಾಯಿದ್ದಾರೆ. ಮಾರ್ಕೆಟ್ ಬ್ಯಾಂಗ್ಳೂರು ಮಾರ್ಕೆಟ್ ಒಳಗಡೆ ನಾವು MSIL ಕೆ ಎಸ್ ಡಿ ಎಲ್ ಮಾರ್ಕೆಟಿಂಗ್ ತೊಗೊಂಡಾದ್ಮೇಲೆ ಮಾರ್ಕೆಟ್ನಲ್ಲಿ ಇಡೀ ದೇಶದೊಳಗಡೆ 405 ಜನ ಮಾರ್ಕೆಟಿಂಗ್ನಲ್ಲಿ ಕಾಂಟ್ರಾಕ್ಟ್ ಲೇಬರ್ಸು ಕೆಲಸ ಮಾಡ್ತಾಯಿದ್ದಾರೆ. ಡೈರೆಕ್ಟ್ ಕಾಂಟ್ರಾಕ್ಟ್ ಲೇಬರ್ಸು ಅಂದರೆ ಕಂಪನಿ ನೇರವಾಗಿ ಕಾಂಟ್ರಾಕ್ಟ್ನಲ್ಲಿ. ಈ ಕಾರ್ಮಿಕರಿಗೆ ಕಾನೂನು ಪ್ರಕಾರವಾಗಿ ಸಿಗಬೇಕಾಗಿರ್ತಕ್ಕ ಸವಲತ್ತುಗಳನ್ನ ಆಡಳಿತ ವರ್ಗ ಕೊಟ್ಟಿಲ್ಲ. ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಹ 42 ಕೋಟಿ ಡಿವಿಡೆಂಟ್ ಕೊಟ್ಟಿದ್ದಾರೆ. ಮತ್ತು ನಿರಂತರವಾಗಿ ಕಳೆದ 15 ವರ್ಷಗಳಿಂದ ಸರ್ಕಾರಕ್ಕೆ ಡಿವಿಡೆಂಟ್ ಕೊಟ್ಕೊಂಡು ಬರ್ತಾ ಇದ್ದೇವೆ. ಏನು ಈ 1,775 ಜನ ಕಾರ್ಮಿಕರೇನಿದ್ದಾರೆ, ಕಾಯಂ ನೌಕರಿ ಇರ್ತಕ್ಕದ್ದು ಕೇವಲ 252 ಜನ. ಈ ಕಾಯಂ ನೌಕರಿಗಿಂತ ಹೆಚ್ಚಿಗೆ ಕಂಪ್ಲೀಟ್ ಇವತ್ತು ಕಾಂಟ್ರಾಕ್ಟ್ ಲೇಬರ್ಸ್ ಇರೋದು, ಔಟ್ಸೋರ್ಸ್ ಎಂಪ್ಲಾಯೀಸ್ ಇದ್ದು ಕಾರ್ಖಾನೆ ನಿರಂತರವಾಗಿ ಲಾಭ ಆಗಿದೆ. ಒಂದು ಸರಿ ದೇಶಪಾಂಡೆಯವರು ಇದನ್ನು ಸಾಬೂನು ಮಾಡಬೇಕಾ, ಇದನ್ನು ಮಾರಾಟ ಮಾಡಿಬಿಡ್ಬೇಕು ಅಂತ ಹೇಳಿದರು. ಆದರೆ ಆ ಸಾಬೂನು ಕಾರ್ಖಾನೆನ 105 ವರ್ಷ ಹಿಂದೆ ಸರ್ವೆ ವಿಶ್ವೇಶ್ವರಯ್ಯರು, ನಾಲ್ಮಡಿ ಕೃಷ್ಣರಾಜೇಂದ್ರ ಒಡೆಯರವರು ಪ್ರಾರಂಭ ಮಾಡಿದಂಥ ಕಾರ್ಖಾನೆ ಇವತ್ತು ಇಡೀ ಪ್ರಪಂಚದಲ್ಲಿ ಬಹಳ ಪ್ರಸಿದ್ಧಿಯಾದಂಥ ಕಾರ್ಖಾನೆಯಾಗಿದೆ. ಇದರೊಳಗಡೆ ಲಾಭ ಗಳಿಸ್ತಾ ಇದೆ. ಈ ಲಾಭ ಗಳಿಸೋದಕ್ಕೆ ಪ್ರಮುಖವಾದ ಕಾರಣಕರ್ತರು ಕಾರ್ಮಿಕರು. ಮಾರುಕಟ್ಟೆ ಒಳಗಡೆ ಇವತ್ತು ಕೆ ಎಸ್ ಡಿ ಎಲ್ ಮಾರುಕಟ್ಟೆ ಒಳಗಡೆ ಏನು ಇವತ್ತು ಕೆಲಸ ಮಾಡ್ತಕ್ಕ ಬೆಂಗಳೂರು ವಿಭಾಗದಲ್ಲಿ 63 ಜನ ಕಾರ್ಮಿಕರು ನಿರಂತರವಾಗಿ ಕೆಲಸ ಮಾಡಿಕೊಂಡು ಕಾರ್ಖಾನೆ ಲಾಭದಾಯಕವಾಗಿ ಬರೋದಕ್ಕೆ ಮಾರಾಟ ಮಾಡಿ ಅವರು ಪ್ರಮುಖವಾದ ಕಾರಣ ಆಗಿದ್ದಾರೆ. ಕಳೆದ 20-25 ವರ್ಷದಿಂದ ಮಾಡಿದ್ರು ಸಹ ಕಳೆದ 5 ವರ್ಷದಿಂದ ಕಾರ್ಮಿಕರಿಗೆ ಬೋನಸ್ ಕೊಟ್ಟಿಲ್ಲ. ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಪತ್ರ ಬರೆದಿದ್ದಾನೆ, ಸಂಬಂಧಪಟ್ಟ ಎಲ್ರಿಗೂ ಸಹ ಪತ್ರ ಬರೆದು ಕಾರ್ಮಿಕರಿಗೆ ಈ ಥರ ಅನ್ಯಾಯ ಆಗಿ ಸರಿಪಡಿಸಿ ಅಂತ ಹೇಳಿ. ಅದರೊಳಗಡೆ ಸುಮಾರು 4 ಜನ ಬೋರ್ಡ್ನಲ್ಲಿ IAS IFSನ ಇವತ್ತು ಅಧಿಕಾರಿಗಳಿದ್ದಾರೆ. ಅದಲ್ಲದೆ ಬೋರ್ಡ್ ಇದೆ. ಇದರ ಜೊತೆಗೆ ಅಲ್ಲಿ ಬಂದಿರತಕ್ಕ IAS ಅಧಿಕಾರಿ, ಮ್ಯಾನೇಜಿಂಗ್ ಡೈರೆಕ್ಟರ್ ಸಹ IAS ಅಧಿಕಾರಿ, ಸ್ಟೇಟ್ ಅಕೌಂಟ್ಸ್ನಿಂದ ಬಂದಂಥ ಅಧಿಕಾರಿನೂ ಸಹ ಇದ್ದಾರೆ. ಎಲ್ಲರೂ ಸಹ ಉನ್ನತ ಮಟ್ಟ ಅಧಿಕಾರಿಗಳು, 4 ಜನ ವಕೀಲರು ಇದ್ದಾರೆ. ಅದರೊಳಗಡೆ ಲೇಬರ್ ಕನ್ಸಲ್ಟೆಂಟ್, ಯಾರಿಗೂ ಸಹ ಒಂದು ಗಂಧನೂ ಸಹ ಕಾರ್ಮಿಕ ಸಂಘಟನೆ ಕಾರ್ಮಿಕ ನ್ಯಾಯ ಕೊಡಬೇಕು, ಕಾರ್ಮಿಕ ಕಾಯ್ದೆಗಳ ನ್ಯಾಯಗಳು ಉಲ್ಲಂಘನೆ ಮಾಡಬಾರ್ದು ಅಂತ ಯೋಚನೆ ಮಾಡುವಂಥ ಪರಿಜ್ಞಾನ ಇಲ್ಲದೆ ಇರೋದರಿಂದ ಇವತ್ತು ಆ ಕಾರ್ಮಿಕರಿಗೆ 5 ವರ್ಷದಿಂದ ಬೋನಸ್ ಕೊಟ್ಟಿಲ್ಲ. ಕಾರ್ಖಾನೆ ಕಾಯ್ದೆ ಪ್ರಕಾರ ಕಡ್ಡಾಯವಾಗಿ ಬೋನಸ್ ಕೊಡಬೇಕು. 1965 ಏನು ಬೋನಸ್ ಕಾಯ್ದೆ ಇದೆ, ಬೋನಸ್ ಕಾಯ್ದೆ ನಿಯಮಾವಳಿ ಕಡ್ಡಾಯವಾಗಿ ಬೋನಸ್ ಕೊಡಬೇಕಾದ್ರೆ ನಿಲ್ಸೋಕ್ಕೆ ಸಾಧ್ಯವೇ ಇಲ್ಲ. ಇದ್ರ ಬಗ್ಗೆ ನಾವು ಈಗಾಗಲೇ ಅವ್ರಿಗೆ 14 ಬೇಡಿಕೆಗಳನ್ನ ಒತ್ತಾಯಿಸಿ ಮಾನ್ಯ ಸಂಬಂಧಪಟ್ಟ ಮ್ಯಾನೇಜಿಂಗ್ ಡೈರೆಕ್ಟರ್ಗೆ ಮುಷ್ಕರದ ನೋಟಿಸ್ನ ಕೊಟ್ಟಿದ್ದೇವೆ. ಮುಷ್ಕರದ ನೋಟಿಸನ್ನು ಕೊಟ್ಟು ಇದನ್ನು ಕೂಡಲೇ ಬಗೆಹರಿಸಬೇಕು. ಬಗೆಹರಿಸ್ತಾ ಇದ್ದರೆ 9ನೇ ತಾರೀಕು ಏನು ಕಾರ್ಖಾನೆ ಮುಂದೆ ರಾಣಿ ಹಬ್ಬಕ್ಕ ಒಂದು ಸ್ಟ್ಯಾಚ್ಯೂ ಇದೆ, ಅದರ ಮುಂದೆ ಪ್ರತಿಭಟನೆ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೇವೆ. ಇದರಿಂದ ಏನಾದರೂ ಕಳಂಕ ಬಂದರೆ ಅದಕ್ಕೆ ನೇರವಾಗಿ ಆಡಳಿತ ಮಂಡಳಿ, ಅಲ್ಲಿರ್ತಕ್ಕ ಮ್ಯಾನೇಜಿಂಗ್ ಡೈರೆಕ್ಟ್ರು, 4 ಜನ IAS ಆಫೀಸರ್ಸು ಸಂಪೂರ್ಣವಾಗಿ ಜವಾಬ್ದಾರರಾಗ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ಸಂಘಟನೆಯಿಂದ ಒತ್ತಾಯ ಮಾಡಿ ಅವ್ರು ಕೂಡಲೇ ಬಗೆಹರಿಸಬೇಕು ಅಂತ ಈ ಮೂಲಕ ನಾನು ಒತ್ತಾಯ ಮಾಡ್ತೇನೆ.